ಅವ್ರನ್ನ ಪರಿಗಣಿಸಿದೆ. ಓಪನಿಂಗ್ ಬ್ಯಾಟ್ಸ್ಮನ್ ನಮ್ಮಲ್ಲಿ ಯಾವತ್ತಿದ್ರು ಕಳೆದ 15-20 ವರ್ಷಗಳಿಂದ ನನ್ನ ಜೊತೆಗಿರ್ತಕ್ಕಂಥ ನರಸಿಂಹ ಜೋಶಿ ಅವರೇ ಓಪನಿಂಗ್ ಬ್ಯಾಟ್ಸ್ಮನ್. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರ ಸಂಘದ ಆಧಾರ ಸ್ತಂಭ ಅವರು. ಯಾಕೆ ಅವ್ರನ್ನ ಸ್ತಂಭ ಅಂತ ನಾನು ಕರಿತೀನಿ ಅಂದರೆ, ದಯವಿಟ್ಟು ನರಸಿಂಹ ಜೋಶಿ ಅವರು ಎದ್ದು ಬರಬೇಕು ಇಲ್ಲಿ. ಹಾಂ, ಒಂದು ಐಡಿಯಾ ಬಂತು ನಿಮಗೆ ಯಾಕೆ ಸ್ತಂಭ ಅಂದೆ ನಾನು. ಆಕಾರಕ್ಕೂ ಅರ್ಧ ನಾನು ಆ ಹೆಸರವರಿಗೆ ಕೊಟ್ಟಿದ್ದೀನಿ. ಇವ್ರನ್ನ ನಾವು ಉತ್ತರ ಕನ್ನಡ ಕಡೆ 108 ನರಸಿಂಹ ಜೋಶಿ ಅಂತ ಕರಿತಾರೆ. 108 ಶ್ರೀ 1008 ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂತೆಲ್ಲ ಸ್ವಾಮಿಗಳಿರ್ತಲ್ಲ, ಆ ಥರ ಇವ್ರಿಗೆ ಉತ್ತರ ಕರ್ನಾಟಕದಲ್ಲಿ 108 ನರಸಿಂಹ ಜೋಶಿ ಅಂತ ಕರೀತಾರೆ. 108 ಅಂದರೆ ಏನು ನಿಮಗೆಲ್ಲ ತಿಳಿದಿರುವಂತೆ? ಆಂಬುಲೆನ್ಸ್. ಆಂಬುಲೆನ್ಸ್ಗೆ 108 ಅಂತ ಯಾಕಂತಾರೆ ಅಂತ ನಾವು ಬಹಳ ಯೋಚನೆ ಮಾಡಬೇಕಾಗಿಲ್ಲ. 108 110 ಅನ್ಬೋದಾಗಿತ್ತು, 111 ಅನ್ಬೋದಾಗಿತ್ತು, 200 ಅನ್ಬೋದಾಗಿತ್ತು. 108 108 ಅಂತದಕ್ಕೆ ಯಾಕಂತಾರೆ ಅಂದರೆ, ಮನುಷ್ಯನಿಗೆ ಬರೋ ರೋಗ 108. ಆ 108ರಲ್ಲಿ ಯಾವ ರೋಗ ಬಂದರೂ ಆಂಬುಲೆನ್ಸ್ ಬಂದು ಕರ್ಕೊಂಡು ಹೋಗಲಿ ಅವನ್ನ ಅಂಥೇಳಿ ಅದಕ್ಕೆ 108 ಅಂತ ಹೆಸರಿಟ್ಟಿದೆ. ಬಟ್ ಇವ್ರಿಗೆ ಯಾಕೆ ನಾವು 108 ಅಂತೀವಿ? ಇದು ಸಮಸ್ಯೆ. ಏನು ಸಮಸ್ಯೆ ಇಲ್ಲ, ಸಿಂಪಲ್. 108 ಕೆಜಿ ಇದ್ದಾರೆ ಅಷ್ಟೇ. 110 ಇದ್ರು, ಮೊನ್ನೆ ಒಂದು ಸ್ವಲ್ಪ ನಿಸರ್ಗ ಚಿಕಿತ್ಸಾಲಯಕ್ಕೆ ಹೋಗಿ ಒಂದು 2 ಕೆಜಿ ಕಡಿಮೆ ಆಗಿದ್ದಾರೆ. ಅವ್ರು 15 ದಿವಸ ಇವ್ರನ್ನ ಇಟ್ಕೊಂಡು ಇದಕ್ಕಿಂತ ಕಡಿಮೆ ಮಾಡೋದು ನಮ್ಮ ಕೈಲಿ ಸಾಧ್ಯ ಇಲ್ಲ ಸರ್. ನೀವೇ ಏನಾದರೂ ಪರಿಹಾರ ಕಂಡ್ಕೋಬೇಕು ಅಂತ ಹೊರಗೆ ತಳ್ಳಿದ್ದಾರೆ ಇವ್ರನ್ನ ಅಷ್ಟೇ. ಇಂಥ ದೇಹವನ್ನು ಇಟ್ಕೊಂಡು ನನ್ನ ಜೊತೆಗೆ ದೇಶ ವಿದೇಶಗಳನ್ನ ಸುತ್ತಿದ್ದಾರೆ. ಕರ್ನಾಟಕದ 410 ಊರುಗಳನ್ನು ಸುತ್ತಿದ್ದಾರೆ. ಇವರ ಧ್ವನಿಯಲ್ಲಿ ಎಲ್ಲ ರಾಜಕಾರಣಿಗಳ ಎಲ್ಲ ಸಿನಿಮಾ ನಟರ ಧ್ವನಿಗಳಿದೆ. ಇಲ್ಲಿ ಮಂಗಳೂರು ಉಡುಪಿಯವರು ಇದ್ದೀರಾ ಅಲ್ವಾ? ಇದ್ದೀರಲ್ಲ. ಹಾಂ, ಯಾಕೆ ನಾವು ಇಳ್ಕೊಂಡು ಹೋಟ್ಲ್ ಅವ್ರದೇ ಅಂತ ಗೊತ್ತಾಯ್ತು ನನಗೆ. ಹಾಂ, ಅಲ್ಲಿ ಯಕ್ಷಗಾನದ ಒಬ್ಬ ಧೀಮಂತ ಕಲಾವಿದನ ಧ್ವನಿಯನ್ನು ಕೂಡ ಇವರು ಅನುಕರಿಸ್ತಾರೆ. ತಮ್ಮೆಲ್ಲರ ಪ್ರೋತ್ಸಾಹ ಅಭಿಮಾನ ಈ ನಮಗೆ ಕೊಟ್ಟಂಥ ಸಮಯದಲ್ಲಿ ಮೂರೂ ಕಲಾವಿದರ ಮೇಲೆ ಏಕಪ್ರಕಾರವಾಗಿರಲಿ ಅಂತ ಹೇಳ್ತಾ, ಈಗ ನಿಮ್ಮ ಮುಂದೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ನರಸಿಂಹ ಜೋಶಿ ತಮ್ಮ ಮಿಮಿಕ್ರಿ ಕಲೆಯೊಂದಿಗೆ. ನುಡಿಯನ್ನು ನಮ್ಮ ಕರ್ನಾಟಕದಲ್ಲೇ ಬೆಳೆಸಲಿಕ್ಕೆ ರಕ್ಷಣಾ ವೇದಿಕೆ ಆ ವೇದಿಕೆಗಳು ಓಡಾಡ್ತವೆ. ಆದರೆ ಹೊರ ರಾಜ್ಯದಲ್ಲಿ ಬಂದು ಇಂಥ ಒಂದು ಸಂಘವನ್ನು ಕಟ್ಟಿಕೊಂಡು ನೀವು ನಡೆಸಿದಂದ್ರೆ ನಿಜವಾದ ಪ್ರೇಮಿಗಳು ಅಂದರೆ ನೀವೇ. ನೀವು ಇಲ್ಲಿ ಕರೆಸಿದರೆ ನಮ್ಮ ಗುರುಗಳ ಮುಖಾಂತರ ನಿಮ್ಮನ್ನು ನೋಡೋ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಇಲ್ಲಿ ಕ್ರಿಕೆಟ್ ಭಾಳ ಜನಪ್ರಿಯ ಪಡೆದಿರ್ತಕ್ಕಂಥ ಆಟ. ಈ ಕ್ರಿಕೆಟ್ ಕಾಮೆಂಟ್ರಿನ ಯಾರ ಕೈಲಿ ಹೇಳಿಸೋಣ ಅಂದಾಗ ಅಲ್ಲಿ ರಾಜಕೀಯ ನಾಯಕರು ಸಿಗ್ತಾರೆ, ಸಿನಿಮಾ ನಟರು ಸಿಗ್ತಾರೆ. ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವ್ರ ಜೊತೆ ಎಲ್ಲ ಒಡನಾಟ ಎಲ್ಲ ಗೊತ್ತು ಅವರಿಗೆ. ನೀವು ಯಾವ ಧ್ವನಿ ಕರೆಕ್ಟಾಗಿದೆ ಚಪ್ಪಾಳೆ ಕೊಡಿ. ಮೊದಲೇದಾಗಿ ಹೋಗ್ತೀವಿ ವಿಧಾನಸೌಧಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ. ಖರ್ಗೆ ಸಾಹೇಬ್ರೇ, ನೀವು ಕಾಮೆಂಟ್ರಿ ಹೇಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು, ಯಾವ ನಾವೆಲ್ಲ ಚಿಕ್ಕ ವಯಸ್ಸಿನೊಳಗಿದ್ದಾಗ ಕಬಡ್ಡಿ ಖೋಖೋ ಎಲ್ಲ ಆಡಿ ಬೆಳೆದವರು, ಈ ಕಾಮೆಂಟ್ರಿ ಗಿಮೆಂಟ್ರಿ ಹೇಳೋದು ನಮ್ಮ ಕೈಲಿ ಆಗೋದಿಲ್ಲ. ಅದು ಅಲ್ಲದೆ ನಮ್ಗೆ ಯಾವ ಹೈಕಮಾಂಡ್ ಆದೇಶನೂ ಆಗಿಲ್ಲ ಅಂದರು. ಧನ್ಯವಾದಗಳು. ಇನ್ನೇನು ಯಾರ ಕೈಲಿ ಹೇಳಿಸೋಣ ಅಂದಾಗ ಸಿದ್ದರಾಮಯ್ಯರು ಸಿಕ್ಕರು. ಸಿದ್ದರಾಮಯ್ಯರ ನೀವು ಕಾಮೆಂಟ್ ಹೇಳಬೇಕು. ಕಾಮೆಂಟ್ರಿ ಗಿಮೆಂಟ್ರಿ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಕಾಮೆಂಟ್ರಿ ಹೇಳ್ತಕ್ಕಂಥ ಜನ ಎಲ್ಲ ಓಟೋಗ್ಬಿಟ್ಟಿದ್ದಾನೆ. ಈಗ ಏನಿದ್ರು ಬರೀ ಬ್ಯಾಟಿಂಗ್ ಮಾಡೋರು ಮಾತ್ರ ನೋಡಿ. ಸಿದ್ದರಾಮಯ್ಯ ಹೋರಾಟದ ಮುಖಾಂತರ ಬಂದಿರತಕ್ಕಂಥವ್ರು. ನನ್ನ ನೋಡಿ ಜನ ಕಾಮೆಂಟ್ ಹೇಳಬೇಕು ಹೊರತು ನಾನು ಯಾರ ಬಗ್ಗೆ ಕಾಮೆಂಟ್ ಹೇಳಲ್ಲ. ನಮ್ಮ ಲಕ್ಷ್ಮೀನಾರಾಯಣ ಇದನ್ನು ಕೇಳಿದ್ವಿ. ಚಪ್ಪಾಳೆ ತಟ್ಟಿ, ಚಪ್ಪಾಳೆ ತಟ್ಟುವಾಗ ತಟ್ಬಿಡಬೇಕು. ಮನಸ್ಸರಿ ಅಟ್ಕೊಂಡು ಕೊರಗಬಾರ್ದು. ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನಾರು ಕಲೆ ಕಾಮೆಂಟ್ ಕಳಿಸೋಣ. ಆಲೋಚನೆ ಮಾಡಿದ್ವಿ. ಕುಮಾರಸ್ವಾಮಿ ಸಿಕ್ಕರು. ಕುಮಾರಸ್ವಾಮಿ, ನೀವು ಕಾಮೆಂಟ್ ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಕರ್ನಾಟಕದಲ್ಲಿ 2020 ಪಂದ್ಯದಲ್ಲಿ ಯಾವ ರೀತಿ ಮೊದಲು ಬ್ಯಾಟಿಂಗ್ ಮಾಡಬೇಕಂತ ತೋರಿಸ್ಕೊಟ್ಟವನೇ ನಾನು. ಈ ಕಾಮೆಂಟ್ರಿ ಗಿಮೆಂಟ್ರಿ ಹೇಳೋದು ನಮ್ಮ ಕೈಲಾಗಲ್ಲ. ಬೇಡ ಬಿಡಿ ಸರ್, ಯಡಿಯೂರಪ್ಪನವ್ರು ಅಲ್ಲೇ ಇದ್ರು. ಯಡಿಯೂರಪ್ಪನವ್ರು ನೀವು ಕಾಮೆಂಟ್ ಹೇಳಬೇಕು. ಯಡಿಯೂರಪ್ಪರ ಹತ್ರ ಹೊರಟಿದ್ವಿ, ಅಲ್ಲಿ ರೇಣುಕಾಚಾರ್ಯ ಸಿಕ್ಬಿಟ್ರು. ರೇಣುಕಾಚಾರ್ಯ ನೀವು ಕಾಮೆಂಟ್ ಹೇಳಬೇಕು.
ಈ ಸಂದರ್ಭದಲ್ಲಿ ಒಂದು ಮಾತು ಇಷ್ಟಪಡ್ತೀನಿ ನಾನು, ಯಡಿಯೂರಪ್ಪ ತಂದೆ ಸಮಾನ ಅಂದರು. ಇಲ್ಲ, ನಾವು ಅದನ್ನು ಕೇಳೆಯಿಲ್ಲ. ಕಾಮೆಂಟ್ ಹೇಳಬೇಕು ನೀವು. ಒಂದು 5 ನಿಮಿಷ ಡ್ಯಾನ್ಸ್ ಮಾಡಿದ್ರೆ ಮಾಡಿಬಿಡ್ತೀನಿ ನಾನು, ಕಾಮೆಂಟ್ ಹೇಳೋದು ನಮ್ಮ ಕೈಲಿ ಆಗೋದಿಲ್ಲ ಅಂದ್ರು. ಬೇಡ ಬಿಡಿ ಸರ್, ಯಡಿಯೂರಪ್ಪನವ್ರು ನೀವು ಕಾಮೆಂಟ್ ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ನಾ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಇಲ್ಲ, ನಾವು ಅದನ್ನು ಕೇಳೆಯಿಲ್ಲ ಸರ್. ಹಲೋ, ಸ್ವಲ್ಪ ಬೇಸ್ ಬೇಸ್ ಈ ಸೌಂಡ್ ನಲ್ಲ ಇರ್ಕ ಅಂದರೆ ಚೆನ್ನಾಗಿದೆ. ಹಾಂ, ಒಂದು ಸ್ವಲ್ಪ ಬೇಸ್ ಬೇಸ್ ಕೊಡಿ ಸರ್. ಹಲೋ, ಹಾಂ ಹಲೋ. ಹಾಂ ಬಿಡಿ ಸರ್, ಪ್ಲೀಸ್. ಸಮಸ್ಯೆ ಏನಂದ್ರೆ ಮಾತು ಒಂದು ಏನಾರು ಅಂದ್ಬಿಟ್ಟಿನಿ ಅಂದರೆ ಮತ್ತೆ ಉಲ್ಟ ಕಡಿಮೆ ಮಾಡಿಬಿಡ್ತಾರೆ ಅವರು. ಅದಕ್ಕೆ ಮುಗಿಸ ನಿಮಗೆ ನಡೋದು ನಮ್ಮದವ್ರದ್ದು. ಯಡಿಯೂರಪ್ಪನವ್ರು ನೀವು ಕಾಮೆಂಟ್ ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ರೈತರ ಮುಖದ ಮೇಲೆ ಪ್ರಮಾಣ ವಚನ ಮಾಡಿದ್ದೇನೆ. ನಾನು ಒಳ್ಳೆ ಉತ್ತಮ ಬ್ಯಾಟಿಂಗ್ ಆಡಬೇಕಂತ ಪ್ರಯತ್ನ ಮಾಡ್ತಿದ್ದೆ. ಆದರೆ ನಮ್ಮವರು ನನಗೆ ಕಾಮೆಂಟ್ ಹೇಳ್ತಾಯಿದ್ರು, ರನ್ ಔಟ್ ಮಾಡಿಬಿಟ್ರು, ನಮ್ಮನ್ನು ಓಡ್ಲಿಕ್ಕೆ ಬಿಡಲಿಲ್ಲ ಅಂದರು. ಓಲ್ಬಿಡಿ ಸರ್, ಇನ್ಯಾರು ಯಾರ ಕೈಲಿ ಹೇಳ್ಸೋಣ? ಅಲ್ಲಿ ಸಿಕ್ಕರು ದೇವೇಗೌಡರು. ದೇವೇಗೌಡರ ನೀವು ಕಾಮೆಂಟ್ ಹೇಳಬೇಕು. ಅಲ್ಲ ಸ್ವಾಮಿ, ಕಳೆದ 50 ವರ್ಷದ ರಾಜಕಾರಣದಲ್ಲಿ ದೇವೇಗೌಡ ಯಾರ ಬಗ್ಗೆ ಕಾಮೆಂಟ್ರಿ ಹೇಳಿಲ್ಲ. ಮತ್ತೆ ಏನು ಮಾಡಿದಿರಿ? ರೈತ ಪರವಾದ ಹೋರಾಟಗಳನ್ನು ಮಾಡಿದ್ದೇನೆ, ರೈತ ಪರವಾದ ಸರ್ಕಾರವನ್ನು ಕೊಟ್ಟಿದ್ದೇನೆ. ರೈತರು ಏನು ಕೊಟ್ಟರು? ಮಣ್ಣಿನ ಮಗ ಅಂತ ಬಿರಿದು ಕೊಟ್ಟಿದ್ದಾರೆ. ಈ ಕ್ರಿಕೆಟ್ ಬಗ್ಗೆ ನಿಮ್ಗೇನು ಗೊತ್ತು? ಎಲ್ಲ ಗೊತ್ತು ಸ್ವಾಮಿ. ಏನು ಗೊತ್ತಿಲ್ಲ ಹೇಳಿ. ಅಲ್ಲ, ನಿಮ್ಗೇನು ಗೊತ್ತು ಹೇಳಿ. ಯಾವ ಸಂದರ್ಭದಲ್ಲಿ ಯಾವ ವಿಕೆಟನ್ನು ಯಾವ ರೀತಿ ತೆಗಿಬೇಕಂತ ಗೊತ್ತು ನನಗೆ. ಇನ್ನು ಟಿವಿ ನೈನವ್ರು ಅಲ್ಲೇ ಇದ್ರು, ಹೀಗೂ ಅದನ್ನು ನೀವು ಹೇಳ್ರಿ. ಅವ್ರು ಭಾಳ ಟೆನ್ಷನ್ ಮಾಡ್ತಾರೆ ನಾರಾಯಣ ಸ್ವಾಮಿಯವರು. ಹಿಂಗೆ ಮಾಡ್ಕಂತ ಹಿಂಗೆ ಮಾಡ್ಕಂತ ಒಂದು ನೆರಳು ತೋರಿಸ್ತಾರೆ ಅಂದ್ರು. ಹಿಂದ್ಗಡೆ ಒಂದು ವಾಯ್ಸ್ ಬರ್ತದೆ, ಏನಂತ? ಈ ಮನುಷ್ಯ ಬಂದಿದ್ದಾದರೂ ಎಲ್ಲಿಂದ ಹೋಗೋದಾದರೂ ಎಲ್ಲಿಗೆ? ಅವ್ರವನು ಹೊಟ್ಟೆಗೆ ಬಂದಾನ ಸುಡುಗಾಡಿಗೆ ಹೋಗ್ತಾನ? ಇವ್ರ ಕೈಯಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಕೊಟ್ಟರೆ ಹೆಂಗೆ ಹೇಳ್ತಾರೆ? ವಿಸ್ಮಯಕಾರಿ ಪ್ರಪಂಚದ ಮಧ್ಯದಲ್ಲಿ ಹಲವಾರು ವಿಷಯಗಳು ನಮ್ಮ ಕಣ್ಣಿಗೆ ಕಂಡ್ರು ಮನಸ್ಸಿಗೆ ತಿಳಿದಂಗೆ ಒಟ್ಟೋಗ್ತವೆ. ಇಂಥದ್ರಲ್ಲಿ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಮೋಸದಾಟ ನಡೀತದಂತ ಗೊತ್ತಾದಾಗ ನಾವು ನಮ್ಮ ತಂಡ ಸಮೇತವಾಗಿ ಹೋಗಿ ಪಿಚ್ಚಿನ ಮೇಲೆ ಕೈ ಇಟ್ಟಾಗ ಕೈ ಝುಮ್ ಅನ್ನುತ್ತೆ. ಎಲ್ಲಿ ಕೈ ಜುಮ್ಮಂದಿದ್ದಾದರೂ ಯಾಕೆ, ಅಲ್ಲಿ ಭಾರತ ಗೆದ್ದಿದ್ದಾದರೂ ಯಾಕೆ? ಇವೆಲ್ಲದರ ಮಧ್ಯದಲ್ಲಿ ನಮ್ಮ ಮನಸ್ಸಿಗೆ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಹೀಗೂ. ಇದೇ ಕ್ರಿಕೆಟ್ ಕಾಮೆಂಟ್ನ ಯಾರ ಕೈಲಿ ಹೇಳ್ಸೋಣ ಅಂದಾಗ ಅಲ್ಲಿ ಸಿಗ್ತಾರೆ ಖ್ಯಾತ ಹರಿಕಥೆ ಕೀರ್ತನಕಾರರು, ಕೀರ್ತನ ಕೇಸರಿ, ದಿವಂಗತ ಗುರುರಾಜಲು ನಾಯ್ಡು ಅವರು. ಈ ಗುರುರಾಜಲು ನಾಯ್ಡು ಅವರಿಗೆ ಹರಿಕಥೆ ಹೇಳಿ 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 ಅಭ್ಯಾಸ. ಮನೆಯಲ್ಲಿ ಮಗು ಅಳ್ತಾ ಇದ್ರು ಕೂಡ ಹರಿಕತೆ ಶೈಲಲ್ಲೇ ಸಮಾಧಾನ ಪಡಿಸ್ತಾ ಇದ್ರು. ಯಾವ ರೀತಿ? ಹರಿಕತೆ ಹೇಳಿದ್ ಮುಗಿಸ್ಕೊಂಡು ಬಂದ್ರು, ಮಗು ಅಳ್ತಾ ಇತ್ತು, ನೋಡಿದ್ರು ಕಂದ. ಇದು ಗಜಗವರಿ ವ್ರತ ಅಂತಕ್ಕಂಥ ಕ್ಯಾಸೆಟ್ ಕೇಳಿರ್ಬೋದು ನೀವೆಲ್ಲ, ಅದರಿಂದ ಇಟ್ಕೊಂಡು ಮಾಡಿದ್ದು. ಮಾಡ್ಕೋಬ್ಯಾಡ್ವು ಒಂದ 9 ತಿಂಗಳು ಎತ್ತು ಹೊತ್ತು ಮುತ್ತಕ್ಕಿ ಸಾಗಿಸದ ತಾಯಿಗಿಂತ ಆಮಿಗಿಲ್ಲ ಆ ದೇವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಕಂದ ಮುಚ್ಚೋ ಬಾಯಿನ ಕಂದ ಕಂದ ಪರ್ಮನೆಂಟ್ ಬಾಯಿ ಮುಚ್ಚಿಬಿಡ್ತು. ಕಲ್ಪನೆ ಮಾಡ್ಕೊಳ್ರಿ, ಇವರು ಬಂದು ಕ್ರಿಕೆಟ್ ಕಾಮೆಂಟ್ರಿ ಹೇಳಿದ್ರೆ ಹೆಂಗೆ ಹೇಳ್ಬೋದು? ಇಂಡಿಯಾ ವರ್ಸಸ್ ಶ್ರೀಲಂಕಾ ವರ್ಲ್ಡ್ ಕಪ್ ಫೈನಲ್ ಮ್ಯಾಚು, ವಾಂಕೇಡೆ ಸ್ಟೇಡಿಯಂ, ಮುಂಬೈ. ಸಪೋ ಹೆವಿ ಗಾಡಿ, ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ, ಮೈಲೇಜ್ ಕಮ್ಮಿ. ಇವರು ಕ್ರಿಕೆಟ್ ಕಾಮೆಂಟ್ ಹೇಳಿದ್ರೆ ಹೆಂಗೆ ಹೇಳ್ಬೋದು? ಕಲ್ಪನೆ
ಮುಂಬೈ ವರ್ಲ್ಡ್ ಕಪ್ ಮ್ಯಾಚ್. ಶುಕ್ಲಾಂಬರದ ಮಿಷ್ಟಂ ಶಶವರ್ಣಂ ಚತುರ್ಭಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಲಕ್ಷ್ಮೀರಮಣ ಗೋವಿಂದ. ಎಲ್ಲಿ ಸ್ಟೇಡಿಯಂನಲ್ಲಿ ಸಚಿನ್ ತೆಂಡೂಲ್ಕರಾಯ, ವೀರೇಂದ್ರ ಸೆಹ್ವಾಗಾಯ, ಮಹೇಂದ್ರ ಸಿಂಗ್ ಧೋನಿಯಾಯ ನಮಃ. ಮೆರೆವ ಪುರದೊಳಗೆ ಹಿರಿಯವ ನೆನ್ನಿಸಿದ ಕಪಿಲ ದೇವನ ಚರಿತೆಯ ಪಾಡೆ ಪಾಡಿ ಪೊಗಳಲ್ಲತಿ ಮೋದವೆನಿಪುದು ಸುರತರ ಮಾರ್ಗ ಸುಸಾಧಕವು ಕಪಿಲ ದೇವಾ. ಪಂದ್ಯಾರಂಭ ಕಾಲದಲ್ಲಿ ಭಾರತ ತಂಡದ ನಾಯಕರಾಗಿರ್ತಕ್ಕಂಥ ಮಹೇಂದ್ರ ಸಿಂಗ್ ಧೋನಿ ಮತ್ತು ಶ್ರೀಲಂಕಾ ತಂಡದ ನಾಯಕರಾಗಿರ್ತಕ್ಕಂಥ ಕುಮಾರ್ ಸಂಗಕ್ಕರ್ ಟಾಸ್ ಮಾಡಲು ಹೋಗ್ತಾ ಇದ್ದಾರೆ. ಈಗಾಗಲೇ ಪಿಚ್ಚರ್ ಪಟ್ಟರಾಗಿರ್ತಕ್ಕಂಥ ರವಿಶಾಸ್ತ್ರಿ ಮತ್ತು ಟೋನಿ ಕ್ರಿಕ್ ಹೇಳಿದ್ದಾರೆ, ಟಾಸ್ ಅನ್ನು ಗೆದ್ದುಕೊಂಡು ಮೊದಲ ಬ್ಯಾಟಿಂಗ್ ಅನ್ನು ಯಾರು ಮಾಡುತ್ತಾರೆ ಸುಲಭವಾಗಿ ರನ್ಗಳನ್ನು ಗಳಿಸಬಹುದು ಎಂಬುದಾಗಿ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಲಂಕಾ ತಂಡದ ನಾಯಕರಾಗಿರ್ತಕ್ಕಂಥ ಕುಮಾರ್ ಸಂಗಕ್ಕರ್ ಟಾಸ್ ಅನ್ನು ಗೆದ್ದುಕೊಂಡು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡು 274 ರನ್ ಮಾಡಿದ್ದಾನೆ. ಮರುತರವಾಗಿ ಬ್ಯಾಟ್ ಮಾಡಲು ಬರ್ತಾ ಇದ್ದಾರೆ ಭಾರತ ತಂಡದ ಆರಂಭ ಆಟಗಾರರಾಗಿರ್ತಕ್ಕಂಥ ವೀರೇಂದ್ರ ಸೆಹ್ವಾಗ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರು. ಯಾವ ಥರ ಬರ್ತಾ ಇದ್ದಾರೆ ನೋಡಬೇಕು ಅವರ ವೈಭವನ. ಕಲಕಿತ ಪರಿ ವಿಂದದಿ ನೋಡಲು ಸುಖಮಳೆ ಎಂದದಿ ಬಾಣವ ಕರಿಯೇ ಹರಿ ಅರಿಯು ತಲೆ ದರೆಯೊಳ ಮೆರದಿಯ ಹರಡರಡಿ ಇರುವರ ಯುದ್ಧವ ನೋಡಲು ಅಂಬರದಲ ನಲಿದಾಡುವ ಸುರಡ ಆನಂದದಿಂದಲಿ ನಲಿಯುತ ನೋಡೇ. ಈ ರೀತಿಯಾಗಿ ಬಂದು ನಿಂತಿದ್ದಾರೆ. ಓವರ್ನ ಮೊದಲನೆಯ ಚೆಂಡು ಮಲಿಂಗ ನೇರವಾಗಿ ತಂದು ಹೋಗಿದ್ದಾನೆ. ವೀರೇಂದ್ರ ಸೆಹ್ವಾಗ್ ದುರುಗುಟ್ಟಿಸಿ ನೋಡಿ ಭರದಿಂದ ಮುನ್ನುಗ್ಗಿ ಭರ್ಜರಿಯಾಗಿ ಬಂದು ಶಂಭೋ ಎಂದು ಬಾರಿಸಲು ಹೋಗಿದ್ದಾನೆ. ದುರ್ದೈವಶ ಚೆಂಡು ಬ್ಯಾಟಿಗೆ ತಾಗದ ನೇರವಾಗಿ ಪ್ಯಾಡಿಗೆ ಬಡಿದಿದೆ. ಆ ಕಡೆಯಿಂದ ಮಲಿಂಗ ಕೃಷ್ಣ ಎಂದು ಅಪೀಲ್ ಮಾಡಿದ್ದಾನೆ. ಈ ರೀತಿಯಾಗಿ ಮೊದಲನೆಯ ವಿಕೆಟ್ ಪತನ. ಭಾರತ ಮೊದಲ ಬಿದ್ದರೆ ಬಿದ್ದಿದೆ ಕೇವಲ 0. ಪೆವಿಲಿಯನ್ನಲ್ಲಿ ಕೂತ್ಕೊಂಡು ಮಹೇಂದ್ರ ಸಿಂಗ್ ಧೋನಿ ಕಣ್ಣೀರು ಇಡ್ತಾ ಇದ್ದಾನೆ. ಅಯ್ಯ ನಾನು ಯಾರಿಗಾದರೂ ಮೋಸ ಮಾಡಿದ್ದೆ. ಬಂದಿರತಕ್ಕಂಥ ವೀರೇಂದ್ರ ಸೆಹ್ವಾಗ್ ಕೇಳ್ತಿದ್ದೀನಿ, ಅಪ್ಪ ನೀನು ಯಾವ ಥರ ಔಟ್ ಆದೆ ಕಣಯ್ಯ? ವೀರೇಂದ್ರ ಸೆಹ್ವಾಗ್ ದುಃಖ ಸೇರ್ತದೆ ಏನಂತ, ಔಟ್ ಸೈಡ್ ಆಫ್ಟಿಗೆ ಹೋಗ್ತಾ ಇರೋ ಚೆಂಡನ್ನು ಮುಟ್ಟಿನ ಕೆಟ್ಟೇನೆ. ಇನ್ನೇನು ಮಾಡಬೇಕು? ಕೃಷ್ಣ ಎಂದು ಮೇಲಕ್ಕೆ ನೋಡಿದ್ದಾನೆ. ಸೆಕೆಂಡ್ ಫೌಲ್ನಲ್ಲಿ ಕುಳಿತಿರ್ತಕ್ಕಂಥ ಗೌತಮ್ ಗಂಭೀರ್ ಕಣ್ಣಿಗೆ ಬಿದ್ದಿದ್ದಾನೆ. ಅಯ್ಯ ಬಾರೋ, ಭಾರತ ಮಾನವನ್ನು ಕಾಪಾಡುವ ಎಂದು ಕೈ ಮಾಡಿ ಕರೆದಿದ್ದಾನೆ. ಬಂದಿರತಕ್ಕಂಥ ರಾಹುಲ್ ದ್ರಾವಿಡ್ ಬರ ಸೆಳೆದು ಬಿಗಿದಪ್ಪಿ ಹಣೆಗೆ ಮುತ್ತನ್ನಿಟ್ಟು ನೆತ್ತಿಯನ್ನು ನೇವರಿಸಿ ಬೆನ್ನನ್ನು ಚಪ್ಪರಿಸಿ ಸೆಂಚುರಿ ಹೊಡೆದುಕೊಂಡು ಬಾ ಅಂತ ಕಳಿಸ್ತಾ ಇದ್ದಾನೆ. ಈ ರೀತಿಯಾಗಿ ಭಾರತ ವರ್ಲ್ಡ್ ಕಪ್ ಮ್ಯಾಚನ್ನು ಗೆಲ್ಲಿತ್ತು ಎಂಬುದರ ಬಗ್ಗೆ ಈಗ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾರೆ ರವಿಶಾಸ್ತ್ರಿ. ರವಿಶಾಸ್ತ್ರಿ ಕೇಳಿದ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ, ಭಾರತ ತಂಡ ಜೊತೆಯಲ್ಲಿ ಶ್ರೀಲಂಕಾ ತಂಡವೇ ಫೈನಲ್ಗೆ ಬರಲಿಕ್ಕೆ ಕಾರಣ ಯಾರು? ಮಹೇಂದ್ರ ಸಿಂಗ್ ಧೋನಿ ಹೇಳಿದ, ಶ್ರೀಲಂಕಾ ತಂಡವೇ ಫೈನಲ್ಗೆ ಬರಲಿಕ್ಕೆ ಕಾರಣ ಆಂಜನೇಯ ಸ್ವಾಮಿ. ರವಿಶಾಸ್ತ್ರಿ ಕೇಳಿದ, ಸ್ವಾಮಿ ಆಂಜನೇಯ ಸ್ವಾಮಿಗೂ ಮತ್ತು ಕ್ರಿಕೆಟ್ಗೂ ಏನಯ್ಯ ಸಂಬಂಧ? ಮಹೇಂದ್ರ ಸಿಂಗ್ ಹೇಳಿದ, ಸುಟ್ಟನವನು ಬಾಲದಿ ಲಂಕೆಯ ಅರ್ಧ ಮಾತ್ರವ, ಪೂರ್ತಿ ಸುಟ್ಟಿದ್ದರೆ ಶ್ರೀಲಂಕಾವೇ ಇರುತ್ತಿರಲಿಲ್ಲವಲ್ಲ. ನೋಡ್ರಿ ಈಗ ಗಜಗೌರಿ ಇರುವಂಥ ಕ್ಯಾಸೆಟ್ ಕೇಳಿದ್ರಿ. ನಿಜವಾಗ್ರು ಒಬ್ಬ ಹಿಂದಿ ಕವಿ ಭಾಳ ಚೆಂದ ಬರೀತಾನೆ ರೀ, ಕೆಲವೊಬ್ಬರಿಗೆ ನಕ್ಕು ನಕ್ಕು ಕಣ್ಣ ನೀರು ಬರ್ತಾವೆ. ಜಗತ್ತಿನಾಗ ಎಲ್ಲವನ್ನು ಕಂಡಿಡ್ದಾರ ನೋಡ್ರಿ ಹೆಂಗಿದೆ ಅಂದರೆ, ಹಿಂದಿ ಒಬ್ಬರು ಕವಿ ಭಾಳ ಚಂದ ಬರೀತಾನ, ಹರೇಕು ಮುಸ್ಕುರಾಹಟ್ ಮುಸ್ಕಾನ್ ನಹಿ ಹೋತಿ, ನಫರತ್ ಹೋಯಾ ಮೊಹಬ್ಬತ್ ಆಸಾನ್ ನಹಿ ಹೋತಿ, ಆಸೋ ಖುಷಿ ಕೆ ಗಮ್ ಕೆ ಹೋತೆ ಹೈ ಏಕ್ ಜೈಸೆ, ಇನ್ ಆಸುವೋ ಕಿ ಕೋಯಿ ಪಹಚಾನ್ ನಹಿ ಹೋತಿ. ಕಣ್ಣೀರು ಸುಖದಲ್ಲಿ ಒಂದೇ ರೀತಿ ಇರ್ತವೆ, ದುಃಖದಲ್ಲಿ ಒಂದೇ ರೀತಿ ಇರ್ತವೆ. ಒಬ್ಬರು ಕಣ್ಣ ನೀರು ಬಂತು ಅಂದ್ರೆ ಅದು ದುಃಖದಿಂದ ಬಂದಿರ್ಬೋದು, ಸುಖದಿಂದ ಬಂದಿರೋ ಗೊತ್ತಾಗ ಸಾಧ್ಯನಿಲ್ಲ. ಹಿಂಗೆ ನಾನು ಮೋಸ ಹೋದೆ. ಒಬ್ಬರು ಮುಂದೆ ಕೂತು ಅಜ್ಜಿ ನಾನು ಹೇಳಿದ್ರು ಕಣ್ಣ ನೀರು ಬಂದುಬಿಡ್ತು, ಈ ಕ್ರಿಕೆಟ್ ಕಾಮೆಂಟ್ ಹೇಳಿದೆ, ಕಣ್ಣ ನೀರು ಬಂತು, ಅಜ್ಜಿ ಯಾಕೆ ನಿಮ್ಮ ಕಣ್ಣಲ್ಲಿ ನೀರು ಬಂತು ಹೇಳಿ ಅಂದೆ. ಹೋಗ್ಲಿ ಬಿಡುತ್ತಮ್ಮ ಬೇಡ, ಇಲ್ಲ ಹೇಳಮ್ಮ ಕೊಡು ಮೈಕ್ ಅಂದ್ರು. ಅವ್ರ ಕೈಯಲ್ಲಿ ಮೈಕ್ ಕೊಟ್ಟೆ. ನೋಡಿ ಗುರುರಾಜಲ್ ನಾನು ನನಗೇನು ಗುರುರಾಜಲ್ ನಾಡೆಯವರ ಧ್ವನಿ ಕೇಳಿ ಅಜ್ಜಿ ಕಣ್ಣಲ್ಲಿ ನೀರು ಬಂತು, ಅಜ್ಜಿ ಯಾಕೆ ಕಣ್ಣಲ್ಲಿ ನೀರು ಬಂತು ಹೇಳಂದೆ. ಆಕೆ ಹೇಳಿದ್ಲು, ಏನಿಲ್ಲ ತಮ್ಮ, ಮೊನ್ನೆ ನಮ್ಮ ಮನೆಯಲ್ಲಿ ಒಂದು ಎಮ್ಮೆ ಸತ್ತೋಯ್ತು, ಸಾಯಕ್ಕೂ ಅರ್ಧ ಗಂಟೆ ಮುಂಚೆ ನಿಂತರನೇ ಒದರಿ ಒದರಿ ಸತ್ತೋಯ್ತು, ನನಗೆ ಅದಕ್ಕೆ ಅನುಮಾನ ಆಗ್ತಾ ಇದೆ ಅಂದ್ಲು. ಇದು ನಮಗೆ ಬೇಕಾಗಿತ್ತ? ಈ ಶ್ರೀಲಂಕಾ ಹೇಳಿದ್ರಿಂಗೆಲ್ಲ ನನಗೆ ಜಾಣ ಜಾಣೆಯರ ನಗೆ ಜಾಗರಣೆ. ಬೆಂಗಳೂರಲ್ಲಿ ಜಾಗರಣೆ ಮಾಡ್ತಾರೆ, ಬೆಳತನ ಕಾರ್ಯಕ್ರಮ ಮಾಡ್ತಾರೆ. ಅಜ್ಜಿ ಪಕ್ಕದಲ್ಲಿ ಒಂದು ಕುರ್ಚಿ ಖಾಲಿ ಇತ್ತು, ಹೋಗಿ ಕೂತ್ಕೊಂಡೆ. ನನಗೆ ಅವತ್ತೇ ಗೊತ್ತಾಯಿತು ಯಾರಿಗೆ ಮಾತಾಡಿಸ್ರಿ, ಅಜ್ಜಿಯರಿಗೆ ಮಾತಾಡಿಸ್ಬಾರ್ದು. ಪಕ್ಕಕ್ಕೆ ಕೂತ್ಕೊಂಡೆ,
ತಮ್ಮ ನಿಮ್ದು ಯಾವ ಊರು ಅಂದರು. ನಾನು ಪ್ರಾಸವಾಗಿರಲಿ ಅಂತ ಬೆಂಗಳೂರು ಹತ್ತಿರ ಮಂಗಳೂರು ಅಂದೆ. ಬೆಂಗಳೂರಿಗೂ ಮಂಗಳೂರಿಗೂ 350-400 ಕಿಲೋಮೀಟ್ರ್ ಇದೆ, ತುಂಬ ಹತ್ತಿರ ಕಣಪ್ಪ ಅಂತ. ಹೌದಜ್ಜಿ, ನಿಮ್ದು ಯಾವ ಊರು? ನಾನು ಬೆಂಗಳೂರೇ ಅಂದಳು. ಬೆಂಗಳೂರಲ್ಲಿ ಯಾವ ಏರಿಯಾ ಅಂದೆ? ನಿನಕ್ಕಿಂತ ಹತ್ತಿರ ಕಣಪ್ಪ. ಎಲ್ಲಮ್ಮ ಅಂದೆ? ಶ್ರೀಲಂಕಾ ಹತ್ತಿರ ಯಲಹಂಕ ಅಂದ. ನಾನು ಬೆಂಗಳೂರು ಹತ್ತಿರ ಮಂಗಳೂರು ಅಂದಲ್ಲ, ಈ ಕಡೆ ಟರ್ನ್ ಆದೆ ಅಲ್ಲೇ ಬಜ್ಜಿ ಕೂತ್ಕೊಂಡಿದ್ದು. ನಾನು ಕೇಳಲೇ ಇಲ್ಲ, ನಂದು ಕೇಳಲಿಲ್ಲ ಅಂದ್ಲು. ನೀ ಹೇಳ್ಬಿಡಮ್ಮ ಅಂದೆ. ನಂದು ಕಿನ್ನೆ ಹತ್ರ ಪಿಣ್ಣೆ ಅಂದ್ಲು. ನಾನು ಎದ್ದೋಗ್ಬಿಟ್ಟೆ ಮಾತಾಡಲಿಲ್ಲ. ಇಂಥ ಒಬ್ಬ ಅಜ್ಜಿ ಚಿತ್ರದುರ್ಗ ಮಹಿಳಾ ಸಮಾಜದಲ್ಲಿ ಕಾರ್ಯಕ್ರಮ ಸಿಕ್ಕಿದ್ರು ನನಗೆ. 9 ಗಣ್ಯರು ಎಲ್ಲ ಮುಂದೆ ಕೂತ್ಕೊಂಡಿದ್ವಿ, 250 ಜನ ಹೆಣ್ಮಕ್ಳು, ನಾನೊಬ್ಬನೇ ಗಂಡಮಗ, ಯಾರೂ ಇಲ್ಲ, ಯಾರೂ ಮಾತಾಡ್ತಾರಲ್ಲ ನಮ್ಮ ನೋಡ್ತಾನೆ ಇಲ್ಲ. ನಾನೊಬ್ಬ ಅಜ್ಜಿ ನೋಡಿದೆ, ಅಜ್ಜಿ ನನ್ನ ನೋಡಿ ನಕ್ಕಳು. ನಾನು ಅಜ್ಜಿ ನನ್ನ ನೋಡಿ ನಕ್ಕಳು ಅಂತ ನಾನು ಅಜ್ಜಿ ನೋಡಿ ಸ್ಟೈಲಾಗಿ ಅಂದೆ. ಬಾ ಇಲ್ಲಿ ಅಂದ. ಯಾಕಜ್ಜಿ ಅಂದ. ಮಾನ ಮರ್ಯಾದಿಲ್ವಾ ಅಂದ. ಮುದುಕಿಯರ ನೋಡಿ ನಗುತ್ತಲ್ಲೋ, ನಿನ್ನ ಹಣ ಎತ್ತಲಿ ಅಂದ. ಅಲ್ಲಜ್ಜಿ ನೀವೇ ನಕ್ಕಿರಲ್ಲ, ನನ್ನ ಬಾಯಾಗಿ ಹಲ್ಲು ಬಿದ್ದ ಸುಮ್ಮನೆ ಕೂತರ ನಕ್ಕಂಗೆ ಆಗ್ತದೆ ಅಂದ. ನಾನು ಆ ಕಡೆ ನೋಡಿ ಇಲ್ಲಿ ಕಡೆ ಟರ್ನ್ ಆಗಿಬಿಟ್ಟೆ. 9 ಜನ ವೇದಿಕೆ ಚೇರ್ ಹಾಕಿದ್ದಾರೆ, ಎಲ್ಲ ಗಣ್ಯರು ವೇದಿಕೆ ಆಗಮಿಸ್ಬೇಕು ಅಂತಾರೆ. 9 ಚೇರ್ ಹಾಕಿದ್ರೆ ನಾನೊಬ್ಬನೇ ಗಂಡಮಗ, ಎಲ್ಲ ಹೆಣ್ಮಕ್ಳು, 8 ಜನ ಹೆಣ್ಮಕ್ಳೆ. ನಾವು ಹೋಗಿ ಹಿಂಗೆ ಕೂತ್ಕೊಂಡು ಹಿಂಗೆ ಟರ್ನ್ ಅದೇ, ನನ್ನ ಪಕ್ಕಕ್ಕೆ ಅದೇ ಹಚ್ಚಿದ್ದಾಳೆ. ಅಜ್ಜಿ ನೀವ್ಯಾಕೆ ಇಲ್ಲಿ ಅಂದೆ. ನಾನು ಈ ಕಾರ್ಯಕ್ರಮದ ಅಧ್ಯಕ್ಷೆ ಅಂದ್ಲು. ಅಮ್ಮ ನಾನು ಸತ್ಯ ಅನ್ಕಂಡೆ, ನೋಡಿ ಬೇರೆ ನಕ್ಕಿದ್ದೆ. ಎಲ್ಲ ಕಾರ್ಯಕ್ರಮ ಮುಗಿತು, ಈಗ ಅಧ್ಯಕ್ಷೆಯ ಭಾಷಣ. ಅಜ್ಜಿ ಬಂದ್ಲು, ನಾನು ನೋಡ್ಕಂತಾನೆ ಬಂದ್ಲು. ಮಾತೇರೇ ಮಹಿಳೆಯರೇ, ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಅಂದು ನನ್ನ ನೋಡಿದ್ಲು. ನಾನಂದೆ, ಅಜ್ಜಿ ಅಂದೆ, ಏನು ಒಗ್ಗಟ್ಟಾಗ್ರಿ ಬೇಡ ಅನ್ನಲ್ಲ, ಇವತ್ತೇ ಯಾಕಾಗಬೇಕು, ನಾಳೆ ನಾಡಿದ್ದಾಗ್ರಿ ಅಂದೆ. ನಿನಗೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೋ ಅಂದು. ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥ ಗಂಡಸರನ್ನ ಬಗ್ಗೆ ಬಡಿಬೇಕಾಗಿದೆ ಅಂದ. ಏನು ನಿಮಗಲ್ಲ, ನಮ್ಮ ನಡುಗೆ ವರದಕ್ಷಿಣೆ ಕಿರುಕುಳ ಕೊಟ್ಟು ಒಂದು ಹೆಣ್ಣಿನ ಪ್ರಾಣ ತಿಂತಾರೆ ಇವರು ಮನುಷ್ಯರ. ಇವರು ಮನುಷ್ಯತ್ತಿದೆಯಾ, ಮಾನವೇತಿದೆಯಾ? ಅಲ್ರಿ, ವರದಕ್ಷಿಣೆ ತಗೊಂಡನೇ ಅವನು, ಇಸ್ಕೊಂಡನೇ ಅವನು, ಕೂತ್ಕೊಂಡು ನಾನು ಬಯಸ್ಕೊಂತ ಇದ್ದೀನಿ. ವರದಕ್ಷಿಣೆ ಕಿರುಕುಳ, ಇವ್ರು ಮನುಷ್ಯತ್ತಿದೆಯಾ, ಮಾನವೇತಿದೆಯಾ? ಇಷ್ಟಂದ್ರೆ ಸುಮ್ಮನೆ ಆಗ್ತಿಲ್ಲ, ಇವ್ರು ಗಂಡಸ್ರ ಅಂದ್ಬಿಟ್ಲು. ತಲೆ ಕೆಟ್ಟುಬಿಡ್ತು ನನಗೆ. ನಾನು ಅಂದೆ, ಅಜ್ಜಿ ಏನು ಯಾರಿಗಂದ್ರಿ ನೀವು? ನಾನು ನಿನಗಂದಿಲ್ಲ, ಸುಮ್ಮನೆ ಕೂತ್ಕೋ. ಮತ್ತಿನ್ನು ಯಾರಿಗಂದ್ರಿ? ನಾ ಗಂಡಸರಿಗಂದೀನಿ. ಅಲ್ಲ, ನೀವು ನಗ್ತೀರಿ, ನನಗೆ ಹಂಗಾಗಿರ್ಬೇಡ. ನಾ ಗಂಡಸರಿಗಂದ್ರೆ ಹಂಗಂದ್ರೆ ನಾನ್ಯಾರು? ನನಗೂ ತಲೆ ಕಟ್ಟೋಡ್ದು. ಮುಂದೆ ಬಂದು ಕೂತ್ಕೊಂಡ್ಲು. ಅಜ್ಜಿನ ನೋಡಿ ಹೇಳಿದೆ, 40 ಮಾತಾಡಿದ ಮೇಲೆ ಹೇಳಿದೆ, ಮಾತೇರೆ ಮಹಿಳೆಯರೇ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು, ಮಾತನಾಡೋಕ್ಕಿಂತ ಮುಂಚೆ ಒಂದ್ಸಾರಿ ಆಲೋಚನೆ ಮಾಡಿ ಮಾತನಾಡೋದು ಒಳ್ಳೆಯದು. ಯಾರೋ ಮಾಡಿದ ತಪ್ಪು ಯಾರನ್ನು ಹೊಣೆಗಾರರನ್ನಾಗಿ ಮಾಡೋದು ಒಳ್ಳೆಯದಲ್ಲ. ಇದು ಒಬ್ಬರಿಗೆ ಗೊತ್ತಿರಲಿ, ನಾನು 11 ಮದುವೆ ಆಗಿದ್ದೀನಿ, 1 ವರದಕ್ಷಿಣೆ ತಗೊಂಡಿಲ್ಲ ಅಂದೆ. ಅಜ್ಜಿಗೆ ಈ ಮಗ ನನಗೆ ಅಂದಂತ ಗೊತ್ತಾಯ್ತು. ಎದ್ದಿದ್ದು ಅಂದ್ರು, ಏನು ವರದಕ್ಷಿಣೆ ತಗೊಂಡಿಲ್ಲ, ಜಂಬಕ್ಕೆ ವಸ್ತೀಯ, ನೀನಿರೋ ಆಕಾರಕ್ಕೆ ಹುಡುಗಿ ಕೊಟ್ಟಿದ್ದೆ ದೊಡ್ಡದು ಹೋಗಂತ. ನೋಡಿ, ಇಂಥ ಹಾಸ್ಯ ಪ್ರಸಂಗಗಳು ಇಲ್ಲೇ ಸಿಗ್ತಾವ ಅಂತಲ್ಲ ರೀ, ನಮಗೂ ಬಹಳಷ್ಟು ಹಾಸ್ಯ ಪ್ರಸಂಗ ಆಗ್ತಿರ್ತಾವ. ಈ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬಂದರೆ ಚಲೋ, ಇಲ್ಲಾಂದರೆ ಇನ್ನೂ ಚಲೋ. ಯಾರು ಏನೋ ಮಾತಾಡೋದು ನಡೀತದೆ. ನಮ್ಮ ಮನೆ ಹತ್ರ ಒಬ್ಬ ಹೆಣ್ಮಗಳು ಕೆಲಸ ಮನೆ ಕೆಲಸ ಮಾಡ್ತಿದ್ಲು. ಆಕೆ ಇಂಗ್ಲೀಷ್ ಮಾತಾಡ್ತಾಳೆ. ಇಂಗ್ಲೀಷ್ ಹೆಂಗೆ ಮಾತಾಡ್ತಾಳೆ ನೋಡ್ರಿ, ಅಲ್ಲಿ ಯಾರೋ ಮನೆಗೆ ಹೋಗಿ ಬಂದ್ಲು, ಬರಬೇಕಾದ್ರೆ ಕೈಯಾಗ ಏನು ತಂದೆಯಮ್ಮ ಅಂದೆ. ಸೀಟ್ ಅಂದ್ಲು. ಸೀಟ್ ಅಲ್ಲ, ಇದು ಸ್ವೀಟ್ ಅಂದ. ಏ, ಎರಡು ಒಂದೇ ತಗೋ ಅಂದ್ಲು. ಕೂಡೋದು ಸ್ವೀಟ್ ಸೀಟು, ತಿನ್ನೋದು ಸ್ವೀಟ್ ಅಮ್ಮ ಅಂದೆ. ಏ, ಎರಡು ಒಂದೇ ತಗೋ, ಇರಲಿ ತಗೋ ಅಂದ್ಲು. ಏನಿದೆ? ಅವ್ರ ಮನೆಯಲ್ಲಿ ಮದುವೆ ಆಯಿತು. ಹುಡುಗ ಏನು ಮಾಡ್ತಾನೆ? ಹುಡುಗ ಬೆಂಗಳೂರಲ್ಲಿ ಚಜ್ಜಿಕುಟ ಇಂಜಿನಿಯರ್ ಅಂದ್ಲು. ಚಜ್ಜಿಕುಟ ಇಂಜಿನಿಯರ್ ಅಲ್ಲ, ಅದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂದೆ. ಎರಡು ಒಂದೇ ತಗೋ ಅಂದ್ಲು. ಆ ಹುಡುಗನಿಗೆ ವರದಕ್ಷಿಣೆ ಏನು ಕೊಡಿಸ್ಯಾರ ಗೊತ್ತಾ? ಏನು ಕೊಡಿಸ್ಯಾರ? ಗಾಡಿ ಕೊಡಿಸ್ಯಾರ. ಗಾಡಿ ಅಂದ್ರೆ 3-4 ಗಾಡಿ ಇರ್ತವೆ, ಯಾವ ಗಾಡಿ ಕೊಡಿಸ್ಯಾರ ಅಂದೆ. ಕುಷ್ಟ್ರು ಅಂದ್ಲು. ಕುಷ್ಟ್ರ ಅಲ್ಲದ ಸ್ಕೂಟ್ರು. ಎರಡು ಒಂದೇ ತಗೋ ಅಂದ್ಲು. ಅದಕ್ಕೆ ಸೈಲೆನ್ಸರ್ ಕೊಟ್ಟಾರ ಅಂದ್ಲು. ಸೈಲೆನ್ಸರ್ ಅಲ್ಲದ ಲೈಸೆನ್ಸ್. ಬೆಂಗಳೂರಾಗ ಒಂದು ಮನೆ ಕಟ್ಟಿಸ್ಯಾರ, ದೊಡ್ಡ ಮನೆ, ಬಾತ್ರೂಮು, ಟಾಯ್ಲೆಟ್ ಅಟ್ಯಾಕ್ ಅಂದ್ಲು. ಅಟ್ಯಾಕ್ ಅಲ್ಲದ ಅಟ್ಯಾಚ್. ಈಗ ಎಲ್ಲಿ ಕೆಲಸ ಮಾಡ್ತೀನಿ ಇನ್ನೊಂದೆ? ಅವ್ರ ಮನೆ ಬಿಟ್ಟೆ, ಇವ್ರ ಮನೆ ಬಿಟ್ಟೆ, ಇವ್ರ ಮನೆ ಬಿಟ್ಟೆ ಅಂತ ನಡೆದ್ಲು. ಆಮೇಲೆ ಆಕೆ ಗಂಡ ಬಂದು ಆ ಕಡೆಯಿಂದ, ಅವನು ಕುಡಿದು ಬಂದುಬಿಟ್ಟ. ಬಂದು ಏನಂತಾನೆ, ನೀವು ಒಂದು ಮನೆಗೆ ಇಲ್ಲನಮ್ಮ ಅಂದೆ. ಅವನೇನಂದ ಇಂಗ್ಲೀಷ್ನೊಳಗೆ, ಆಕೆ ಒಂದೇ ಮನೆಗೆ ಪ್ರೆಗ್ನೆಂಟಾಗಿರೋದಿಲ್ಲ ರೀ ಅಂದ.
ಪರ್ಮನೆಂಟಲ್ಲೇ ಅದು ಒಂದೇ, ಎರಡೂ ಒಂದೇ ತೊಗೊಳ್ರಿ ಅಂದವ. ನೋಡ್ರಿ ಇಂಗ್ಲೀಷು ಸ್ವಲ್ಪ ಮಾತಾಡ್ಲಿಕ್ಕೆ ಬಂದರೆ ಚಲೋ. ನಮ್ಮದು ಎಮ್ ಎ ಬಿ ಎಫ್ ಐ ಎ ಎಸ್ ಅಲ್ಲ, ಮರ್ಯಾದೆ ಪ್ರಶ್ನೆ. ಹಿಂಗೆ ಒಂದು ಸಲ ಹೇಳಿಬಿಟ್ಟೆ, ಒಬ್ಬರು ಹೇಳ್ದೆ ಅಂಕಲ್ ಎಮ್ ಎ ಬಿ ಎಫ್ ಐ ಎ ಎಸ್ ಅಂದ್ರೇನ್ರಿ, ಅದು ಮರ್ಯಾದೆ ಪ್ರಶ್ನೆ ಯಾರಿಗೆ ಹೇಳೋಂಗಿಲ್ಲ, ನನಗೆ ಹೇಳ್ರಿ ಅಂದ. ಹೇಳಿದೆ ಮೆಟ್ರಿಕ್ ಈ ಅಪಿಯರ್ಡ್ ಬಟ್ ಫೇಲ್ ಇನ್ ಆಲ್ ಸಬ್ಜೆಕ್ಟ್ಸ್. ಓ ಎಸ್ ಎಲ್ ಸಿ ಫೇಲ್ ಆಗಿದೆಯಾ ಅಂದ. ಬರೀ ಫೇಲ್ ಆಗಿಲ್ಲ, ನಾಲ್ಕು ಸಲ ಫೇಲ್ ಆದೆ, ಐದನೇ ಸಾರಿ ರಿಸಲ್ಟ್ ಬಂತು, ಕೆಳಗಡೆ ಒಂದು ಲೈನ್ ಬರೆದಿತ್ತು ಏನಂತ, ಎತ್ತಿ ಹಾಕಲಾಗಿದೆ. ಅವನೇನು ಮಾಡಿಬಿಟ್ಟು, ಅಂಕಲ್ ನಾನು ನಾಲ್ಕು ಪ್ರಶ್ನೆ ಕೇಳಿದ್ನ ಉತ್ತರ ಕೊಡ್ತೀರಾ ಕೇಳು, ಪಟಾಕಿ ಮೇಲೆ ತುರಿದು ಏನಾಗ್ತದೆ, ಪಟಾಕಿ ಮೇಲೆ ತುರಿದ್ರೆ ಢಮ್ ಅಂತದೆ, ಹ್ಞೂ ಢಮ್ ಅಂತದೆ, ಬೆಂಕಿ ಯಾರು ನಿಮ್ಮ ಅಪ್ಪಸ್ತನ ಅಂದವ.